ಕೆಲ ದಿನಗಳ ಹಿಂದೆಯಷ್ಟೇ ನಗರದಲ್ಲಿ ವಿದ್ಯುತ್ ತಂತಿ ತಗುಲಿ ತಾಯಿ ಹಾಗೂ ಮಗು ಸಾವನ್ನಪ್ಪಿದ ಮನ ಕಲಕುವ ಘಟನೆ ನಡೆದಿತ್ತು। ಈ ಸಾವಿಗೆ ಬೆಸ್ಕಾಂ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎನ್ನಲಾಗಿತ್ತು। ಇದೇ ರೀತಿ ನಗರದಲ್ಲಿ ಸಾವಿಗೆ ಬೆಸ್ಕಾಂ ಎಲ್ಲೆಲ್ಲಿ ಬಾಯಿ ತೆರೆದಿದೆ ನೋಡಿ। ನೀವಿಲ್ಲಿ ನೋಡ್ತಿರೋದು ಸಿಲಿಕಾನ್ ಸಿಟಿಯ ಮಧ್ಯಭಾಗ ಸರಿಯಾಗಿ ನಿರ್ವಹಣೆ ಆಗದೆ ಬಿದ್ದಿರೋ ವಿದ್ಯುತ್ ತಂತಿಗಳು। ಮೊನ್ನೆ ಮೊನ್ನೆಯ ಘಟನೆ ಮಾಸು ಮುನ್ನವೇ ಇಂತಹ ಅನೇಕ ತಂತಿಗಳು ಸಾವಿಗಾಗಿ ಕಾದುಕೂತಿವೆ। ಈ ಕುರಿತು ನಿಮ್ಮ ನ್ಯೂಸ್ 18 ನಿಂದ ಪ್ರತ್ಯಕ್ಷ ವರದಿಯನ್ನ ನೀಡಲಾಗಿದೆ। ಲಾಲ್ಬಾಗ್ ರಸ್ತೆಯಲ್ಲಿ ಅಂಗಡಿಯೊಳಗೆ ಹಾದು ಹೋಗಿರೋ ಕೇಬಲ್ಗಳು ಇದರಿಂದ ಜನರಿಗೆ ತಪ್ಪಿದಲ್ಲ ಸಮಸ್ಯೆ। मौर्य सर्कल विद्युत केबल ओडाड़ोर आतंक के दूरतिवे अर्धंबर्ध कट आगे केबल कूड़ा तेरव बेस्कॉम सिब्बंदी शेषाद्रिपुरम रस्त अंगड़ी होते ट्रांसफार्म सविद नूर वैट व्युत हरियती केबल जन ओडाड़े स्वल्प यामारद्रू अपाय कट्टिट्ट बुत्ति। नानी शेषाद्रिपुरम रस्तेयल्लिदिनि इल्लू कूड नोड्तिरबहुदु ट्रांसफार्म इदे आदष्टु नमगे नोडोदाद्रे ट्रांसफार्म इरुवंतह कडेगळल्लेने ई रीति अर्धंबर्ध केबल गळु बिद्दिरुवंतद्दु नमगे कंडुबर्तिदे। इल्लू कूड अवरे हाकिदारे डेंजर 1100 वाट्स अपाय इल्लिदे अंद्रे अष्टु वाट्स इल्ली विद्युत् इदे अन्नुवंतद्दन्न अवरे हाकिदारे। आद्रू कूड इल्ली यावदे ओंदु सेफ्टी मेजर्स अन्नुवंतद्दु नमगे काणिस्तिल्ल ಅಂತ ಹೇಳಿದ್ರೆ ಪಕ್ಕದಲ್ಲಿ ಅನೇಕ ಶಾಪ್ ಗಳಿದ್ದವೆ ಆ ಶಾಪ್ ಗಳಿಗೆ ಇದು ಒಂದು ತುಂಬಾನೇ ಹತ್ತಿರವಾಗಿದೆ। ಕೆಲವೊಂದು ಸರಿ ನಾವು ನೋಡಬಹುದು ಏನು ರೀಸನ್ ಇಲ್ಲದೇನೆ ರೀಸನ್ ಗೊತ್ತಿಲ್ಲದೇನೆ ಕೂಡ ಟ್ರಾನ್ಸ್‌ಫಾರ್ಮ್ ಗಳು ಬ್ಲಾಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತದ್ದು ಪ್ರಕರಣಗಳು ಬೆಂಗಳೂರಿನಲ್ಲೇ ನಡೆದಿದೆ। ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿ ಜನರು ಗಿಜಿಗಿಜಿ ಅನ್ನೋ ಹಾಗೆ ಸುತ್ತಾಡ್ತಾ ಇರ್ತಾರೆ। ಆದರೆ ಇಲ್ಲೂ ಕೂಡ ಬಲಿಗಾಗಿ ಕಾದು ನಿಂತಿವೆ ವಿದ್ಯುತ್ ಕೇಬಲ್ ಗಳು। ಟ್ರಾನ್ಸ್‌ಫಾರ್ಮ್ ನಿಂದ ಹಸುಗೆ ಕರೆಂಟ್ ಹೊಡೆದಿತ್ತು ಬೆಸ್ಕಾಂ ಗೆ ದೂರು ಕೊಟ್ಟರು ಸಮಸ್ಯೆ ಇನ್ನು ಹಾಗೆ ಉಳಿದಿದೆ। ಚಿಕ್ಕಪೇಟೆಯಲ್ಲಿ ತೋರಿಸ್ತಾ ಇರೋದು ಈ ಚಿಕ್ಕಪೇಟೆಯಲ್ಲಿ ನಿಮಗೆ ನಾನು ಕೈಗೆ ಎಟಕೋ ರೀತಿಯಾಗಿ ವೈರ್ ಗಳು ಇರೋದನ್ನ ನೀವು ನೋಡಬಹುದು। ಜಸ್ಟ್ ನನ್ನ ಕೈ ಮುಟ್ಟಿದ್ರೂ ಕೂಡ ನಿಮಗೆ ದೊಡ್ಡ ದೊಡ್ಡ ವೈರ್ ಗಳು ಇರೋದು ಕನೆಕ್ಷನ್ ಇರೋದು ನೀಟಾ ಕಾಣಿಸುತ್ತೆ। ಸೋ ಇದು ಬೆಸ್ಕಾಂ ಅವರ ನಿರ್ಲಕ್ಷ್ಯ। ಇದು ನಿನ್ನೆ ಮೊನ್ನೆ ಇನ್ನು ಇರುವಂತ ಪೋಲ್ ಏನಲ್ಲ ತುಂಬಾ ಹಳೆಯದಾದಂತ ಪೋಲ್ ಆ ಪೋಲ್ ಗೆ ನಿಮಗೆ ಅಟ್ ಲೀಸ್ಟ್ ಮೇಲ್ಭಾಗಕ್ಕಾದರೂ ಬರಬೇಕು ಆಮೇಲೆ ಯಾವುದೇ ರೀತಿಯಾದಂತ ಸುರಕ್ಷಾ ಕ್ರಮಗಳಿಲ್ಲ ಅಟ್ ಲೀಸ್ಟ್ ಪ್ಯಾಚ್ ಕೂಡ ಹಾಕುವಂತ ಕೆಲಸನೂ ಕೂಡ ಮಾಡಿಲ್ಲ। ಈ ರೀತಿಯಾಗಿ ಇದು ಬರಿ ಒಂದು ಎಕ್ಸಾಂಪಲ್ ಮಾತ್ರ ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಈ ರೀತಿಯಾದಂತ ನಿರ್ಲಕ್ಷ್ಯ ಬಿಸ್ಕಾಂನ ಸಿಬ್ಬಂದಿಗಳು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುವಂತ ಘಟನೆಗಳು ಬಹಳಷ್ಟು ಇದಾವೆ। ಮಲ್ಲೇಶ್ವರಂ ವಳ್ಳುವಾರ್ಪುರಂ ಹಾಗೂ ಲಗ್ಗೆರಿಯ ಕೆಂಪೇಗೌಡ ಲೇಔಟ್ ನಲ್ಲಿ ಜನರ ಪ್ರಾಣ ಕಸಿಯೋ ವಿದ್ಯುತ್ ಕಂಬ ಹೈ ಟೆನ್ಷನ್ ಟವರ್ ಕಾದು ಕೂತಿದೆ। ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಜನರು ಏನು ಹೇಳಿದ್ರು ನೋಡಿ। ನಾನೀಗ ಇರುವಂತದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವಳ್ಳುವಾರ್ಪುರಂ ಅಲ್ಲಿದ್ದೀನಿ। ಇಲ್ಲಿ ಕೂಡ ಏನು ವಿದ್ಯುತ್ ಕಂಬಗಳಿಂದ ವೈರ್ ಗಳು ಜೋತು ಬಿಳ್ತಿರುವಂತ ದೃಶ್ಯ ಈ ಒಂದು ವಳ್ಳುವಾರ್ಪುರಂ ಅಲ್ಲಿ ಸರ್ವೇ ಸಾಮಾನ್ಯ ಆಗಿರುವಂತದ್ದು। ಈ ತರ ಇದ್ರೆ ಎಲ್ಲರಿಗೆ ತೊಂದ್ರೆ ಅಲ್ಲ ಸರ್? ಮಳೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ। ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಅದೇ ತರ ಎಲ್ಲ ಬೀದಿನಲ್ಲೇ ಒಂದು 20 ಮಕ್ಕಳು ಇದೆ, ಅದು ಸರಿ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ। ಈ ಏರಿಯಾದಲ್ಲಿ ಇರೋರಿಗೆ ನೋಡ್ಕೊಂಡೇ ಹೋಗ್ತಾರೆ ಬರ್ತಾರೆ, ಅದೇನು ಇದು ಮಾಡ್ಕೊಳ್ಳೋದೇ ಇಲ್ಲ। ಜನಕ್ಕೆಲ್ಲ ತೊಂದರೆ ಆಗುತ್ತೆ ತುಂಬಾ। ಈಗ ನಾವು ವೆಹಿಕಲ್ ಬರ್ತಾ ಇದ್ರೆ ನೀವು ಹೇಳ್ದಂಗೆ ಸಡನ್ ಆಗಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ಕೆಳಗಡೆ ವೈರ್ ಬಿದ್ದಿರುತ್ತೋ ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಜನಕ್ಕೆ ತೊಂದರೆ ಆಗ್ತಾ ಇದೆ। ಮೈನ್ ರೋಡ್ ಅಲ್ಲಿ ಆ ತರ ಇರೋ ತಪ್ಪು। ಈಗ ಎಲ್ಲಾದರೂ ಜನಗಳು ಹೇಳ್ತಾರೆ ಇಲ್ಲಿ ಓಡ ಬರ್ತಾ ಇರ್ತಾರೆ, ಅವ್ರಿಗೇನ ತೊಂದರೆ ಆದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ। ಈಗ ನಾವು ಬರ್ತಾ ಇರ್ತೀವಿ ಅಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗೋದಿಲ್ಲ, ಅದರಿಂದ ಅದಿರೋ ತುಂಬಾ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ। ಬಂದ್ರೆ ಸೌಂಡ್ ಬರುತ್ತೆ, ಗೆಟಗಳತ್ತಲ್ಲ ಒಂದ್ ಸ್ವಲ್ಪ ಶೇಕ್ ಆಗ್ದಂಗ ಆಗುತ್ತೆ। ನಾವು ಹೇಳಿ ಹೇಳಿ ಆಯ್ತು, ಎಂಎಲ್ಎಗಳು ಬಂದ್ರು ಎತ್ತಿವಿ ಅಂತವ್ರು ಏನು ಇರ್ತೇ ಇಲ್ಲ। ನೋಡಿದ್ರಲ್ವಾ ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯ ಹೇಗಿದೆಯಂತ? ಆದಷ್ಟು ಬೇಗ ಇವುಗಳನ್ನ ತೆರವು ಮಾಡೋ ಕಾರ್ಯ ಬೆಸ್ಕಾಂ ಅಧಿಕಾರಿಗಳು ಮಾಡಬೇಕಿದೆ। ಬ್ಯೂರೋ ರಿಪೋರ್ಟ್ ನ್ಯೂಸ್ 18।